ನಮಸ್ಕಾರ ವೀಕ್ಷಕರೇ ನೋಡಿ ಆಯುಷ್ ಟಿವಿಯ ಒಂದು ಚಿಕ್ಕ ಪ್ರಯತ್ನ ನೀವು ಕೂಡ ಸೇಫಾಗಿರಿ ಅಕ್ಕಪಕ್ಕದವರು ಕೂಡ ಸೇಫ್ ಆಗಿರಲಿ ಇಡೀ ರಾಜ್ಯ ಇಡೀ ದೇಶ ಸೇಫಾಗಿರಲಿ ಅಂತ ಈ ಕೊರೋನಾ ವೈರಸ್ಸಿಂದ ಹೇಗೆ ತಡೆಗಟ್ಬೋದು ಅಂತ ಒಂದು ಕೆಲವೊಂದು ಸಿಂಪಲ್ ಸಿಂಪಲ್ ರೆಮಿಡೀಸು ಪ್ರತಿದಿನ ಬಿತ್ತರಿಸ್ತಾ ಇದ್ದಾರೆ ಸೊ ನಿಮ್ಗೆ ಅನುಕೂಲ ಆಗಲಿ ನೋಡಿ ಕೆಲವೊಂದು ಆಯುರ್ವೇದಿಕ್ ರೆಮಿಡೀಸು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಯಾಕಂದರೆ ಈಗ ಬಂದಿರತಕ್ಕಂಥ ಏನು ಈ ರೂಪಾಂತರ ಆಗಿರ್ತಕ್ಕಂಥ ನಮ್ಮದು ಕೊರೋನಾ ವೈರಸ್ ಇದೆ ಅಲ್ವಾ ಇದು ಮುಂಚೆಕ್ಕಿಂತ ತುಂಬ ಸ್ಟ್ರಾಂಗ್ ಇದೆ ಏನಂದರೆ ಮುಂಚೆ ನಮ್ಗೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಇವಾಗ ಸೈಂಟಿಫಿಕ್ ರಿಸರ್ಚ್ ತುಂಬ ಜಾಸ್ತಿ ಆಗಿದೆ ಸೊ ಅದನ್ನು ಹೇಗೆ ಸಿಂಪಲ್ಲಾಗಿ ಮನೇಲಿ ತಡೆಗಟ್ಬೋದು ಅಂತ ಕೆಲವೊಂದು ಸಿಂಪಲ್ ಸಿಂಪಲ್ ಟಿಪ್ಸ್ ಹೇಳ್ತೀನಿ ನಿಮಗೆ ಬೆಸ್ಟ್ ಅಂದರೆ ಹಾಲು ಹಾಲು ಕುಡಿತಾ ಇರಬೇಕಾದ್ರೆ ಒಂದು ಲೋಟ ಹಾಲಿಗೆ ಒಂದು ಲೋಟ ನೀರು ಹಾಕ್ಬಿಟ್ಟು ಒಂದು ಚಿಟಿಕೆ ಅರಿಶಿನ ಸೇರಿಸ್ಬಿಟ್ಟು ಅದನ್ನು ಒಂದು ಲೋಟ ನೀರು ಹೋಗೋವರೆಗೆ ಬಾಯ್ಲ್ ಮಾಡಿ ಕುಡ್ಕೊಡಿ ಇಟ್ ವರ್ಕ್ಸ್ ಲೈಕ್ ಆ್ಯಂಟಿಬಯೋಟಿಕ್ ನೀವೀಗೇನು ಕೊರೋನಾ ವೈರಸ್ಗೆ ಆ್ಯಂಟಿಬಯೋಟಿಕ್ ಹೇಳ್ತಾಯಿದವ ಆ ಥರ ಇದು ನಿಮಗೆ ಇಮ್ಯುನಿಟಿ ಬೂಸ್ಟಪ್ಗೂ ಹೆಲ್ಪ್ ಆಗುತ್ತೆ ಇನ್ಫೆಕ್ಷನ್ ಕಂಟ್ರೋಲ್ಗೂ ಕೂಡ ಹೆಲ್ಪ್ ಆಗುತ್ತೆ ಇದು ಬಿಟ್ಟರೆ ಸಿಂಪಲ್ ಸಿಂಪಲ್ಲು ಎಷ್ಟೊಂದು ಆಯುರ್ವೇದಿಕ್ ಶಾಪಲ್ಲಿ ನಿಮಗೆ ಮೆಡಿಸಿನ್ ಸಿಗುತ್ತೆ ಅದರಲ್ಲೂ ಬಂದುಬಿಟ್ಟು ಅಗಸ್ತ್ಯ ರಸಾಯನ ಬರ್ಕೊಂಬಿಡಿ ಅಗಸ್ತ್ಯ ರಸಾಯನ ಅಂತ ಹೇಳ್ತೀವಿ ಅದು ನಿಮಗೆ ಕಂಪ್ಲೀಟ್ ರೆಸ್ಪಿರೇಟ್ರಿ ಸಿಸ್ಟಮ್ನ ಇಮ್ಯುನಿಟಿ ಬೂಸ್ಟಪ್ ಮಾಡಿಬಿಟ್ಟು ಅದನ್ನು ಸ್ಟ್ರೆಂತ್ ಕೊಡುತ್ತೆ ಯಾವುದೇ ಥರ ರೆಸ್ಪೆಕ್ ರೆಸ್ಪಿರೇಟ್ರಿ ಇನ್ಫೆಕ್ಷನ್ ಆಗದೆ ಇರೋ ಥರ ತಡ್ಕೊಳ್ಳುತ್ತೆ ಜೊತೆಗೆ ಯಾವುದೇ ಥರದ್ದು ಚವನ್ ಕ್ರಾಶು ಆಮೇಲೆ ತುಂಬ ಸಿಂಪಲ್ಲಾಗಿ ನೀವೇನಾದರೂ ಹಾಲು ಅರಿಶಿಣ ತೊಗೊಳಕ್ಕಾಗಲ್ಲ ಅಂದರೆ ಹರಿದ್ರ ಖಂಡ ಅಂತ ಗ್ರ್ಯಾನ್ಯೂಲ್ಸ್ ಬರುತ್ತೆ ಚಿಕ್ಕ ಡಬ್ಬ ಇರುತ್ತೆ ತರಿಸಿಟ್ಕೊಳ್ಳಿ ಮನೆಯವರೆಲ್ಲ ಕುಡಿಬೋದು ದಿನಕ್ಕೆ ಒಂದ್ಸರಿ ಒಳ್ಳೆ ಇಮ್ಯುನಿಟಿ ಬೂಸ್ಟಪ್ ಆಗುತ್ತೆ ಆಮೇಲೆ ಇಟ್ ವರ್ಕ್ಸ್ ಲೈಕ್ ಆ್ಯಂಟಿಬಯೋಟಿಕ್ಕು ಯಾವುದೇ ಥರ ಇನ್ಫೆಕ್ಷನ್ ಇರಲಿ ವೈರಲ್ ಇನ್ಫೆಕ್ಷನ್ ಇರಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರಲಿ ಅದು ಕಂಟ್ರೋಲ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಜೊತೆಗೆ ಇನ್ನೊಂದು ಅಣು ತೈಲ ಅಂತ ಬರುತ್ತೆ ಪ್ರತಿಯೊಂದು ಆಯುರ್ವೇದಿಕ್ ಅಂಗಡಿಗಳಲ್ಲೂ ಸಿಗುತ್ತೆ ಅಣು ತೈಲ ತಂದುಬಿಟ್ಟು ಒಂದೊಂದು ಡ್ರಾಪ್ ಮೂಗಿಗೆ ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಬ್ರಷ್ ಆದಮೇಲೆ ಮುಖ ತೊಳ್ಕೊಂಡ್ಬಿಟ್ಟು ಒಂದು ಹಾಸ್ಟೆಲ್ ಕ್ಲೋಸ್ ಮಾಡಿ ಒನ್ ಡ್ರಾಪ್ ಹಾಕೊಳ್ಳಿ ಇನ್ನೊಂದು ಕ್ಲೋಸ್ ಮಾಡಿ ಒನ್ ಡ್ರಾಪ್ ಹಾಕ್ಕೊಂಡು ಎಳ್ಕೊಂಬಿಡಿ ಯಾವುದೇ ಥರ ವೈರಸ್ಸು ಇನ್ಹೇಲ್ ಆಗೋಕ್ಕೆ ಬಿಡೋದಿಲ್ಲ ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಎಳ್ಳಿನ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಒಂದು ಫಿಫ್ಟಿ ಎಮ್ ಎಲ್ ತಗೊಂಡ್ಬಿಟ್ಟು ಬಾಯಿಗೆ ಹಾಕ್ಕೊಂಡು ಬಾಯಿ ಮುಕ್ಕುಳಿಸ್ಬೇಕು ಅದನ್ನು ನಾವು ಆಯಿಲ್ ಪುಲ್ಲಿಂಗ್ ಅಂತ ಹೇಳ್ತೀವಿ ಇಷ್ಟು ಮಾಡ್ತು ಅಂದರೆ ಯಾವುದೇ ಥರದ್ದು ಇನ್ಫೆಕ್ಷನ್ನು ಎಂಟ್ರ್ ಆಗಕ್ಕೆ ಬಿಡೋದಿಲ್ಲ ಇನ್ಫೆಕ್ಷನ್ ಇದ್ರೂ ಅದರದ್ದು ಲೆವೆಲ್ ವೈರಲ್ ಇನ್ಫೆಕ್ಷನ್ ಲೆವೆಲ್ ಕಡಿಮೆ ಮಾಡ್ತಾ ಬರುತ್ತೆ ಕೊಡ್ತಾ ಇರೋ ಮೆಡಿಸಿನ್ನಲ್ಲಿ ಇಮ್ಯುನಿಟಿ ಬೂಸ್ಟ್ ಆಗಿಬಿಟ್ಟು ನಿಮಗೆ ಯಾವುದೇ ಥರದ್ದು ವೈರಸ್ ಅಟ್ಯಾಕ್ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ ಇನ್ಫೆಕ್ಷನ್ನ ಸ್ಪ್ರೆಡ್ ಆಗೋಕ್ಕೆ ಬಿಡೋದಿಲ್ಲ ನಿಮ್ಮಲ್ಲೇ ಇದ್ಬಿಟ್ಟು ಅಲ್ಲೇ ಸಾಯಿಸೋ ಥರ ಮಾಡುತ್ತೆ ಜೊತೆಗೆ ಇನ್ನೊಬ್ಬರಿಗೆ ಸ್ಪ್ರೆಡ್ ಇರೋ ಥರ ತೆರೆ ಜೊತೆಗೆ ಮೂರಂತೂ ಮಾಡಲೇಬೇಕು ಸೋಷಿಯಲ್ ಡಿಸ್ಟೆನ್ಸಿಂಗು ಮಾಸ್ಕು ಹ್ಯಾಂಡ್ ಸ್ಯಾನಿಟೈಸರ್ ಇದನ್ನು ಮಾತ್ರ ಮರಿಬೇಡಿ ಎಲ್ಲರೂ ಸೇರಿಬಿಟ್ಟು ಕೈ ಜೋಡಿಸಿ ನಾವು ಕೊರೋನಾ ಮುಕ್ತ ರಾಜ್ಯವನ್ನು ರಾಷ್ಟ್ರವನ್ನು ಮಾಡೋಣ